ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಪ್ಯಾರಾಮೆಡಿಕಲ್ ಕೋರ್ಸ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಪ್ಯಾರಾಮೆಡಿಕಲ್ ಕೋರ್ಸಲ್ಲಿ ಯಾವ್ಯಾವ ಟೈಪ್ಸ್ ಇರ್ತವೆ ಹಾಗೆ ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಫೀಸ್ ಎಷ್ಟಿರುತ್ತೆ ನಂತರ ಪ್ಯಾರಾಮೆಡಿಕಲ್ ಕೋರ್ಸ್ ಮುಗಿಸಿದ ನಂತರ ಜಾಬ್ ಜಾಯಿನ್ ಆದರೆ ಎಷ್ಟು ಸ್ಯಾಲ್ರಿ ಸಿಗಬಹುದು ಈ ಎಲ್ಲ ಮಾಹಿತಿಯನ್ನು ಇವಡು ತಿಳ್ಕೊಳ್ತಾ ಇದ್ದೇವೆ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಇವಡನ್ನು ಪೂರ್ತಿಯಾಗಿ ನೋಡಿ ನಂತರ ಈ ಚಾನೆಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಬಹುದು ಸರಿ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಯಾವುದಾದ್ರೂ ವಿದ್ಯಾರ್ಥಿಗಳು ಮೆಡಿಕಲ್ ಫೀಲ್ಡ್ ಅಥವಾ ಆರೋಗ್ಯ ಇಲಾಖೆಗೆ ಸಂಬಂಧ ವಿಷಯಗಳನ್ನು ಕಲಿಯೋದ್ರೊಳಗಡೆ ಇಂಟ್ರೆಸ್ಟನ್ನು ಹೊಂದಿದರೆ ಒಂದು ಪ್ಯಾರಾಮೆಡಿಕಲ್ ಕೋರ್ಸನ್ನು ಮಾಡಬಹುದು ನಂತರ ಒಂದು ಪ್ಯಾರಾಮೆಡಿಕಲ್ ಕೋರ್ಸನ್ನು ಯಾವ ಕೋರ್ಸನ್ನು ಮುಗಿಸಿದ ವಿದ್ಯಾರ್ಥಿಗಳು ಜಾಯಿನ್ ಆಗ್ಬೋದು ಅಂತ ತಿಳ್ಕೊಳ್ಳೋದಾದ್ರೆ SSLC ಅದೇ ರೀತಿ ಸೆಕೆಂಡ್ PUCಯನ್ನು ಮುಗಿಸಿದ ವಿದ್ಯಾರ್ಥಿಗಳು ಒಂದು ಪ್ಯಾರಾಮೆಡಿಕಲ್ ಕೋರ್ಸನ್ನು ಜಾಯಿನ್ ಆಗಬಹುದು ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು SSLCಯನ್ನು ಮುಗಿಸಿ ಮುಂದೆ ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸನ್ನು ಜಾಯಿನ್ ಆಗ್ತಾರೆ ಅಂತ ಹೇಳಿದರೆ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ ಏನಿರುತ್ತೆ ಅದು 3 ಇಯರ್ಸ್ ಆಗಿರುತ್ತೆ ಅದರ ನಂತರ 3 ಮಂತ್ಸ್ ಇಂಟರ್ನ್ಶಿಪ್ ಇರುತ್ತೆ ಇಂಟರ್ನ್ಶಿಪ್ ಅಂತ ಹೇಳಿದ್ರೆ ಟ್ರೈನಿಂಗ್ ಸೊ 3 ಇಯರ್ಸ್ ಕೋರ್ಸ್ ಅದರ ನಂತರ 3 ಮಂತ್ಸ್ ಇಂಟರ್ನ್ಶಿಪ್ ಇರುತ್ತೆ ಆಫ್ಟರ್ SSLC ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸನ್ನು ಜಾಯಿನ್ ಆದರೆ ಹಾಗೆ ಈಗ ಸೆಕೆಂಡ್ PUC ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಒಂದು ಪ್ಯಾರಾಮೆಡಿಕಲ್ ಕೋರ್ಸನ್ನು ಜಾಯಿನ್ ಆಗ್ತಾರೆ ಅಂತ ಹೇಳಿದರೆ ಅಂತಹ ವಿದ್ಯಾರ್ಥಿಗಳಿಗೆ 2 ಇಯರ್ಸ್ ಕೋರ್ಸ್ ಇರುತ್ತೆ ಅದರ ನಂತರ 3 ಮಂತ್ಸ್ ಇಂಟರ್ನ್ಶಿಪ್ ಇರುತ್ತೆ ಅಂದರೆ SSLC ನಂತರ ಜಾಯಿನ್ ಆದರೆ 3 ಇಯರ್ಸ್ 3 ಮಂತ್ಸ್ ಕೋರ್ಸ್ ಇರುತ್ತೆ ಅದೇ PUC ನಂತರ ಜಾಯಿನ್ ಆದರೆ 2 ಇಯರ್ಸ್ 3 ಮಂತ್ಸ್ ಈ ಒಂದು ಕೋರ್ಸ್ ಇರುತ್ತೆ ನಂತರ ಈಗಾಗಲೇ ಹೇಳಿದ್ದೆ ಒಂದು ಪ್ಯಾರಾಮೆಡಿಕಲ್ ಕೋರ್ಸಲ್ಲಿ ಹಲವಾರು ಟೈಪ್ಸ್ ಇದ್ದಾವೆ ಅಂತ ಅವುಗಳ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಅಂದರೆ ಈಗ ಯಾವುದೊಬ್ಬ ಪೇಷಂಟ್ ಇದ್ದರೆ ಅವರ ಬ್ಲಡ್ ಟೆಸ್ಟ್ ಮಾಡೋದಿರುತ್ತೆ ಸೊ ಅದರಲ್ಲೂ ಕೂಡ ತುಂಬ ಟೈಪ್ಸ್ ಇರುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ಅಥವಾ ಅದನ್ನು ಯಾವ ರೀತಿ ಮಾಡೋದು ಅಂತ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಯಾವುದು ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಅದರ ನಂತರ ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಆ್ಯಂಡ್ ಅನಸ್ತೇಷಿಯಾ ಅಂದರೆ ಈಗ ಯಾವುದೋ ಪೇಷಂಟ್ ಇದ್ದಾರೆ ಅವರಿಗೆ ಆಪರೇಷನ್ ಮಾಡಬೇಕಾದ್ರೆ ಅನಸ್ತೇಷಿಯಾ ಡೋಸನ್ನು ಕೊಡಬೇಕಾಗತ್ತೆ ಅದಕ್ಕೂ ಕೂಡ ಅಂದರೆ ಯಾವ ರೀತಿ ಆಪರೇಷನ್ಗೆ ಎಷ್ಟು ಕೊಡಬೇಕು ಅದಕ್ಕೂ ಕೂಡ ಏನೀಗ ಡೋಸಿನ ಲಿಮಿಟ್ ಇರುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ಈ ಒಂದು ಅಥವಾ ಅದ್ರ ಬಗ್ಗೆ ನಾಲೆಜನ್ನು ಈ ಒಂದು ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಆ್ಯಂಡ್ ಅನಸ್ತೇಷಿಯಾ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಸರಿನಾ ನಂತರ ಈಗ ಮುಂದೆ ಯಾವುದು ಡಿಪ್ಲೊಮಾ ಇನ್ ಆಪ್ಥಾಲ್ಮಿಕ್ ಟೆಕ್ನಾಲಜಿ ಇದರೊಳಗೆ ವಿದ್ಯಾರ್ಥಿಗಳಿಗೆ ಕಣ್ಣು ಅಂತ ಹೇಳಿದ್ರೆ ಐಸ್ ರಿಲೇಟೆಡ್ ಮಾಹಿತಿಯನ್ನು ಅಥವಾ ಡೀಟೇಲ್ಸನ್ನು ತಿಳಿಸ್ಕೊಡ್ತಾರೆ ಅದಕ್ಕೆ ಸಂಬಂಧ ಡಿಸೀಸಸ್ ಅದಕ್ಕೆ ಯಾವ ರೀತಿ ಕ್ಯೂರಿಂಗನ್ನು ಮಾಡ್ತಾರೆ ಸೊ ಡಾಕ್ಟರ್ಸ್ ಅದಕ್ಕೆ ರಿಲೇಟೆಡ್ ಟ್ರೀಟ್ಮೆಂಟನ್ನು ಕೊಡಬೇಕಾದ್ರೆ ನೀವು ಅವರಿಗೆ ಅಸಿಸ್ಟೆಂಟಾಗಿ ಯಾವ ರೀತಿ ವರ್ಕ್ ಮಾಡಬಹುದು ಈ ಎಲ್ಲ ಡೀಟೇಲ್ಸನ್ನು ಡಿಪ್ಲೊಮಾ ಇನ್ ಆಪ್ಥಾಲ್ಮಿಕ್ ಟೆಕ್ನಾಲಜಿ ಆ ಒಂದು ಕೋರ್ಸಲ್ಲಿ ನೀಡ್ತಾರೆ ಅದರ ನೆಕ್ಸ್ಟ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಈ ಒಂದು ಕೋರ್ಸ್ ಇರುತ್ತೆ ಅದನ್ನು ಕೂಡ ವಿದ್ಯಾರ್ಥಿಗಳು ಮಾಡಬಹುದು ಅದರ ನಂತರ ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಅಂದರೆ ಯಾವುದೋ ಪೇಷಂಟ್ ಇದ್ದಾರೆ ಅವರ ಮೆಡಿಕಲ್ ರೆಕಾರ್ಡನ್ನು ಯಾವ ರೀತಿ ರೆಡಿ ಮಾಡೋದು ಅಂದರೆ ಈಗ ಒಬ್ಬ ಪೇಷಂಟ್ ಇದ್ದಾರೆ ಅವರಿಗೆ BP ಇದೆ ಅದೇ ರೀತಿ ಶುಗರ್ ಇದೆ ಸೊ ಆ ಡೀಟೇಲ್ಸ್ ಕರೆಕ್ಟಾಗಿ ಗೊತ್ತಿದ್ರೆ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟನ್ನು ಕೊಡ್ತಾರೆ ಸೊ ಇದೇ ರೀತಿ ಯಾವ್ಯಾವ ಡಿಸೀಸಸ್ ಇದೆ ಅಥವಾ ಒಂದು ಪರ್ಟಿಕ್ಯುಲರ್ ಪೇಷಂಟ್ನ ಮೆಡಿಕಲ್ ರೆಕಾರ್ಡ್ ಏನಿದೆ ಅದನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಥವಾ ಯಾವ ರೀತಿ ಕಲೆಕ್ಟ್ ಮಾಡೋದು ಅಥವಾ ಡೀಟೇಲ್ ಆಗಿ ಯಾವ ರೀತಿ ವಿವರಿಸಬಹುದು ಅದ್ರ ಬಗ್ಗೆ ಮಾಹಿತಿಯನ್ನು ಈ ಒಂದು ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಅದರೊಳಗೆ ವಿದ್ಯಾರ್ಥಿಗಳಿಗೆ ಕಲಿಸ್ತಾರೆ ಅದರ ನಂತರ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಮೆಡಿಕಲ್ ಇಮೇಜಿಂಗ್ ಅಂತ ಹೇಳಿದ್ರೆ ಈಗ ಎಕ್ಸ್ರೇ ಇರುತ್ತೆ ಅದೇ ರೀತಿ MRI NMR ಈ ರೀತಿಯೆಲ್ಲ ಸ್ಕ್ಯಾನಿಂಗ್ ಮಾಡ್ತಾರಲ್ವಾ ಸೊ ಅದಕ್ಕೆ ಸಂಬಂಧ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ತಾರೆ ಅಂದರೆ ಈ ಒಂದು ಕೋರ್ಸನ್ನು ಕಲಿತಾರಂಥ ವಿದ್ಯಾರ್ಥಿಗಳಿಗೆ ತಿಳಿಸಿರ್ತಾರೆ ಅದರ ನಂತರ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ ಡಯಾಲಿಸಿಸ್ ಅಂತ ಹೇಳಿದ್ರೆ ಈಗ ಕೆಲವು ಪೇಷಂಟ್ಸ್ಗೆ ಕಿಡ್ನಿ ಫೇಲ್ಯೂರ್ಸ್ ಆಗಿರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಡಯಾಲಿಸಿಸನ್ನು ಯಾವ ರೀತಿ ಮಾಡ್ತಾರೆ ಸೊ ಅದಕ್ಕೆ ಸಂಬಂಧ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿರ್ತಾರೆ ನಂತರ ಡಿಪ್ಲೊಮಾ ಇನ್ ಡೆಂಟಲ್ ಹೈಜೀನ್ ನಂತರ ಡಿಪ್ಲೊಮಾ ಇನ್ ಡೆಂಟಲ್ ಮೆಕ್ಯಾನಿಕ್ ಇದರೊಳಗಡೆ ವಿದ್ಯಾರ್ಥಿಗಳಿಗೆ ಈ ಒಂದು ಹಲ್ಲು ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿರ್ತಾರೆ ಸೊ ಇವಿಷ್ಟು ಟೈಪ್ಸ್ ಇರುತ್ತವೆ ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಥವಾ ನಿಮಗೆ ಯಾವುದು ಸೂಟೇಬಲ್ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಕೋರ್ಸನ್ನು ಜಾಯಿನ್ ಆಗ್ಬೋದು ನಂತರ ಅಪ್ಲಿಕೇಶನ್ನ ಯಾವ ವೆಬ್ಸೈಟಲ್ಲಿ ಹಾಕೋದು ತಿಳ್ಕೊಳ್ಳೋದಾದರೆ PMB
karnataka.org ಒಂದು ವೆಬ್ಸೈಟ್ನ ಮೂಲಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ನ ಹಾಕಬಹುದು. ಅದೇ ರೀತಿ ಕೋರ್ಸ್ ಜಾಯಿನ್ ಆದ ನಂತರ ಹೆಚ್ಚಿನ ಮಾಹಿತಿಗಳನ್ನು ಅಂದರೆ ಎಕ್ಸಾಮ್ಸ್ ಯಾವಾಗ ಆಗುತ್ತೆ ಈ ಎಲ್ಲ ಮಾಹಿತಿಯನ್ನು ಕೂಡ ಇದೇ ವೆಬ್ಸೈಟ್ ಯಾವುದು pmbkarnataka.org ಇದರ ಮೂಲಕ ವಿದ್ಯಾರ್ಥಿಗಳು ಪಡೆದುಕೊಳ್ಬಹುದು. ವಿಡಿಯೋ ಸಹಾಯ ಆಗ್ತಾ ಇದ್ರೆ ಲೈಕ್ ಕೂಡ ಮಾಡಿ. ನಂತರ ಈಗ ಫೀಸ್ ಡೇಟಸನ್ನು ತಿಳ್ಕೊಳ್ಳೋದಾದರೆ ಯಾವುದಾದ್ರೂ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂದರೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ ಗೌರ್ಮೆಂಟ್ ಸೀಟ್ ಆಗಿರುತ್ತೆ. ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ಕರೆ ಅವರಿಗೆ ₹4,550 ಫೀಸ್ ಇರುತ್ತೆ ಪರ್ ಇಯರ್. ಅಂದರೆ ಚೇಂಜಸ್ ಆದರೂ ಭಾಳ ಚೇಂಜಸ್ ಏನಾಗಲ್ಲ, ಒಂದು 4,500 ಹೆಚ್ಚು ಅಂತ ಹೇಳಿ 6,000 ಒಳಗಡೆ ಗೌರ್ಮೆಂಟ್ ಸೀಟ್ ಸಿಕ್ಕರೆ ಅಡ್ಮಿಷನ್ ಆಗುತ್ತೆ ವಿದ್ಯಾರ್ಥಿ. ಅದರ ನಂತರ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಗತ್ತೆ ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ₹15,000 ಫೀಸ್ ಇರುತ್ತೆ, ₹15,000 ಫೀಸ್ ಇರುತ್ತೆ ಪರ್ ಇಯರ್. ಅದೇ ರೀತಿ ಪ್ರೈವೇಟ್ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ₹40,000-50,000 ಫೀಸ್ ಆಗಬಹುದು. ಅದು ಡಿಪೆಂಡ್ ಆಗಿರುತ್ತೆ ಮ್ಯಾನೇಜ್ಮೆಂಟ್ ಸೀಟಿಗೆ ಒಂದು ಪರ್ಟಿಕ್ಯುಲರ್ ಕಾಲೇಜಲ್ಲಿ ಎಷ್ಟು ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂತರ ನೆಕ್ಸ್ಟ್ ಜಾಬ್ ಏನನ್ನ ಅಂದರೆ ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ಡಾಕ್ಟರ್ಸ್ ಇರ್ತಾರೆ, ಅವರಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬಹುದು ಈ ಒಂದು ಕೋರ್ಸನ್ನು ಮಾಡಿದರೆ, ಸರಿನಾ? ಇದೇ ರೀತಿ ಹಲವಾರು ಆಪ್ಷನ್ಸ್ ಇರುತ್ತೆ, ಅದನ್ನು ವಿದ್ಯಾರ್ಥಿಗಳು ಯೂಸ್ ಮಾಡ್ಕೊಳ್ಬೋದು ಅಂದರೆ ವರ್ಕ್ ಮಾಡ್ಬೋದು. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸ್ ನಂತರ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇವೆ ಮತ್ತು ಸ್ಟಡಿನೇ ಮಾಡ್ತೇವೆ ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸನ್ನು ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ನಂತರ ಪ್ಯಾರಾಮೆಡಿಕಲ್ ಕೋರ್ಸ್ ನಂತರ ಜಾಬ್ ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟಿಂಗಲ್ಲಿ ಒಂದು 12,000-15,000 ಸ್ಯಾಲ್ರಿ ಸಿಗುತ್ತೆ ಪರ್ ಮಂತ್. ಇದು ಕೂಡ ಡಿಪೆಂಡ್ ಆಗಿರುತ್ತೆ ನೀವು ಯಾವ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ. ಸೊ ಚೆನ್ನಾಗಿರೋ ಹಾಸ್ಪಿಟಲ್ ಜಾಯ್ನ್ ಆದರೆ ಇದಕ್ಕಿಂತ ಹೆಚ್ಚಿನ ಸ್ಯಾಲ್ರಿಯನ್ನು ಕೂಡ ವಿದ್ಯಾರ್ಥಿಗಳು ಪಡೆದುಕೊಳ್ಬಹುದು. ಅದೇ ರೀತಿ ಈ ಒಂದು ಎಕ್ಸ್ಪೀರಿಯನ್ಸ್ ಆದ ನಂತರ ಒಂದು 2-3 years ಈ ರೀತಿ ಎಕ್ಸ್ಪೀರಿಯನ್ಸ್ ಆದ ನಂತರ ಸ್ಯಾಲ್ರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಒಂದು 30,000-40,000 ಅದಕ್ಕಿಂತ ಹೆಚ್ಚಿನ ಅರ್ನಿಂಗ್ ಕೂಡ ಮಾಡ್ಬೋದು. ಸೊ ಇವಿಷ್ಟು ಮಾಹಿತಿಗಳಾಗಿತ್ತು. ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ಅಥವಾ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ತಿಳಿಸ್ಬೋದು. ವಿಡಿಯೋನ ನಿಮ್ಮ ಗೆಳೆಯರಿಗೆ ಯಾರಾದರೂ ಈ ಒಂದು ಪ್ಯಾರಾಮೆಡಿಕಲ್ ಕೋರ್ಸನ್ನು ಮಾಡಬೇಕು ಅಂತ ಇದ್ದವರು ನಿಮಗೆ ಪರಿಚಯ ಇದ್ದರೆ ಅವರಿಗೆ ವಿಡಿಯೋದ ಲಿಂಕನ್ನು ಕೂಡ ಶೇರ್ ಮಾಡ್ಬೋದು. ನಂತರ ಆಲ್ ದ ಬೆಸ್ಟ್, ಎಲ್ಲರ ದಿನ ಜೀವನ ಎಲ್ಲ ಚೆನ್ನಾಗಾಗತ್ತೆ. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ, ಜೈ ಹಿಂದ್.